ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ಸರಳವಾಗಿ ಯಾರು ಬೇಕಾದರೂ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಪರಿಹಾರನ ನಂಬಿಕೆ ಇಟ್ಟು ನೀವು ಮಾಡಿಕೊಂಡಿದ್ದೆ ಆದರೆ, ಏಕೆಂದರೆ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಈ ಸಂಖ್ಯೆಗಳು ಅನ್ನೋದು ನಮಗೆ ತುಂಬ ಹತ್ತಿರದಲ್ಲಿ ಒಂದು ಪಾಸಿಟಿವ್ ವೈಬ್ಸನ್ನು ತುಂಬಿಸುತ್ತೆ. ನಮ್ಮ ಜೀವನದಲ್ಲಿ ಏನೇ ನಕಾರಾತ್ಮಕ ವಿಚಾರಗಳು ನಡೀತಾ ಇದ್ದರೂ ಅದನ್ನೆಲ್ಲನೂ ಮಟ್ಟ ಹಾಕಿ ಸಕಾರಾತ್ಮಕವಾಗಿ ಎಲ್ಲ ನಡೆಯುವ ಹಾಗೆ ತುಂಬ ಶಕ್ತಿಶಾಲಿಯಾದ ಒಂದು ಸಂಖ್ಯೆಗಳ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ, ಆದರೆ ನಾವು ಇದನ್ನು ಮಾಡಬೇಕಷ್ಟೇ ಸ್ನೇಹಿತರೆ. ತುಂಬ ಸರಳವಾಗಿರುತ್ತೆ, ಅದನ್ನು ಮಾಡ್ತೀವೋ ಇಲ್ವೋ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ. ಯಾವಾಗಲೂ ನಿದ್ದೆ ಮಾಡೋದಕ್ಕೆ ಮುಂಚೆ ಪ್ರತಿ ಕೆಲಸ ಮಾಡಿ ನಾವು ಇನ್ನೇನು ಮಲಗ್ತೀವಿ ಅನ್ನುವಾಗ ಈ ಬೇಡದ ವಿಷಯಗಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗಲೂ ಕಷ್ಟದ ಬಗ್ಗೆನೇ ಯೋಚನೆ ಮಾಡ್ತೀವಿ ಸ್ನೇಹಿತರೆ, ಯಾಕಂದರೆ ನಮಗೆ ಅಷ್ಟು ಕಷ್ಟಗಳು ಆವರಿಸ್ಕೊಂಡಿರುತ್ತೆ. ಇನ್ನು ಪಾಸಿಟಿವ್ ಅನ್ನೋದು ಎಲ್ಲಿ ಬರಬೇಕು, ಸಕಾರಾತ್ಮಕವಾಗಿ ನಾವು ಥಿಂಕ್ ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲೂ ಕೂಡ ಸ್ವಲ್ಪ ವಿಶೇಷವಾಗಿ ಅದ್ಭುತವಾದ ಕೆಲಸಗಳು ಆಗಿರಬೇಕು. ಖುಷಿಯ ಸಂಗತಿಗಳು ನಡೆದಿದ್ದರೆ ಎಲ್ಲರೂ ಖುಷಿಯಾಗೇ ಇರ್ತಾರೆ. ಆದರೆ ಸುಮ್ಮನೆ ನಾವು ಅಂದ್ಕೊಳ್ಬೇಕು ಅಂದರೆ ಸ್ವಲ್ಪ ಜನಕ್ಕೆ ಕಷ್ಟ ಅನಿಸ್ಬಹುದು. ಇಲ್ಲದೇ ಇರೋದನ್ನು ಯಾವ ಥರ ನಾವು ಮನಸ್ಸಲ್ಲಿ ಅಂದುಕೊಂಡು ಖುಷಿ ಪಡೋದು ಅಂತಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಅನಿಸ್ಬಹುದು ಸ್ನೇಹಿತರೆ. ಆದರೆ ನಾವು ಏನು ಥಿಂಕ್ ಮಾಡ್ತೀವಿ ನೋಡಿ, ಅದೇ ನಮಗೆ ಸಬ್ಕಾನ್ಷಿಯಸ್ ಒಂದು ಮೈಂಡು ತುಂಬಿಸ್ಕೊಡುತ್ತೆ. ಹಾಗೆ ಆ ಜೀವನದಲ್ಲಿ ನಡೆಯೋದಕ್ಕೆ ತುಂಬ ಸಲೀಸಾದ ಒಂದು ದಾರಿಯನ್ನು ಮಾಡಿಕೊಡುತ್ತೆ. ಇದು ನಿಜ ಸ್ನೇಹಿತರೆ. ಅದಕ್ಕೆ ತಪ್ಪದೆ ನೀವು ಈ ಒಂದು ಸರಳ ವಿಧಾನವನ್ನು ಫಾಲೋ ಮಾಡಿ ಯಾರು ಬೇಕಾದ್ರೂ. ಯಾಕಂದರೆ ತುಂಬ ಜನ ನಾವು ಹಾಸ್ಟ್ಲಲ್ಲಿದ್ದೀವಿ, ಪಿ ಜಿಯಲ್ಲಿದ್ದೀವಿ, ನಾವು ಕೂಡ ಮಾಡಿಕೊಳ್ಳುವ ರೀತಿಯಲ್ಲೇ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಇದು ಸೂಕ್ತ ಸ್ನೇಹಿತರೆ. ಯಾವುದೇ ಒಂದು ತುಂಬ ಜನ ನಾವು ನಾನ್ ವೆಜ್ ತಿಂದುಬಿಟ್ಟಿದ್ದೀವಿ ಅಥವಾ ಹೆಣ್ಮಕ್ಕಳು ಬೇರೆ ರೀತಿ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ, ಅವ್ರಿಗೆಲ್ರಿಗೂ ಒಂದು ಸೂಕ್ತವಾದಂತಹ ಒಂದು ಪರಿಹಾರ ಅಂತ ಹೇಳಬಹುದು. ಒಂದು ವೈಟ್ ಪೇಪರ್ ಮೇಲೆ ಸ್ನೇಹಿತರೆ 555 ಅಂತ ನೀವು ಬರಿಬೇಕಾಗುತ್ತೆ. ಈ 555 ಅನ್ನೋದು ನೀವು 5 + 5 + 5 ಅಂದರೆ 15 ಆಗುತ್ತೆ. ಅದು ಸಿಂಗಲ್ ಡಿಜಿಟ್ಗೆ ನಾವು ತಗೊಂಡ್ರೆ 15 ಎಷ್ಟಾಗುತ್ತೆ, 6 ಆಗುತ್ತೆ. ಆ 6 ಅನ್ನೋದು ಶುಕ್ರನ ಒಂದು ಸಂಖ್ಯೆ ಸ್ನೇಹಿತರೆ. ಶುಕ್ರ ಭಗವಾನನ ಒಂದು ಆಶೀರ್ವಾದ ಏನಾದರೂ ಸಿಕ್ಕಿದ್ರೆ ಅತಿ ಬಡವರು ಕೂಡ ತುಂಬ ಶ್ರೀಮಂತರಾಗ್ತಾರೆ. ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತೆ, ಆಕಸ್ಮಿಕವಾಗಿ ಬಿಸ್ನೆಸ್ಗಳು ಪ್ರಾರಂಭ ಆಗುತ್ತೆ. ಏನೂ ಇಲ್ಲ ನಮ್ಮ ಜೀವನದಲ್ಲಿ, 0 ಅನ್ನುವ ಎಷ್ಟೋ ಜನ ಬಹುದೊಡ್ಡ ಮಟ್ಟದಲ್ಲಿ ಕೂಡ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ತಪ್ಪದೇ ಈ ಪರಿಹಾರನ ನೀವು ವೈಟ್ ಪೇಪರ್ ಮೇಲೆ 555 ಅಂತ ಬರಿಬೇಕು. ಹಾಗೆ ನನಗೆ 10 ಲಕ್ಷ ಬಂದಿದೆ, ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಷ್ಟೇ, ನಾನು ಸ್ವಂತ ಮನೆಯನ್ನು ಕಟ್ಟಿಸಿದ್ದೇವೆ. ಇದನ್ನು ನಾವು ಒಂದು ಸಾರಿ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ, ನನಗೀಗ 10 ಲಕ್ಷ ಸಿಕ್ತು, ಸ್ವಂತ ಮನೆ ಕಟ್ಟಿದ್ದೀನಿ ಅಂದರೆ ತುಂಬ ಖುಷಿಯಾಗಿಬಿಡುತ್ತೆ ನಮಗೆ. ಹಾಗೆ ನಾವು ಆ ಒಂದು ಸಿಕ್ಕದಾಗ ಯಾವ ಥರ ಇರುತ್ತೋ ಅಂತಂದ್ಬಿಟ್ಟು ಒಂದು ನಿಮಿಷನಾದರೂ ನಾವು ಅದರಲ್ಲಿ ಹೋಗಿ ಸುಮ್ಮನೆ ತೇಲಾಡ್ತಾ ಇರ್ತೀವಿ. ಆ ಥರ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡು ಪಾಸಿಟಿವ್ ಆಗಿ ಸ್ನೇಹಿತರೆ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನಿಜ, ಆದರೆ ಮನಸ್ಸಿಂದ ನಮಗೆ ದುಃಖಗಳು ಹಾಗೇ ಇರುತ್ತೆ. ನಾವು ಮನಸ್ಸಿಂದ ಯಾವಾಗ ತುಂಬ ಹ್ಯಾಪಿಯಾಗಿ ಥಿಂಕ್ ಮಾಡ್ತೀವೋ ಅದು ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ನೀವು ಮನಸ್ಸಲ್ಲಿ ದುಗುಡ ಇಟ್ಕೊಂಡು ಮೇಲಕ್ಕೆ ಮಾತ್ರ ನಮಗೆ ಈಗ ಸಿಕ್ಕಿದೆ, ಮನೆ ಕಟ್ಟಿದ್ದೀವಿ, ಈ ಥರ ನಮಗೇನು ಅನಿಸುತ್ತೋ ಅದನ್ನು ಅಂದುಕೊಂಡ್ರೆ ಅದು ರಿವರ್ಸ್ ಆಗುತ್ತೆ. ಅದಕ್ಕೆ ತಪ್ಪದೆ ಈ ಸಂಖ್ಯೆಗಳು ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟನ್ನು ತಂದುಕೊಡೋದ್ರಿಂದ ನೀವು ಇದನ್ನು ಬರೆದು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಅದೇ ಥರ ಮನಸ್ಸಿಂದ ನೀವು ಫೀಲ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಸ್ನೇಹಿತರೆ. ಎಷ್ಟು ದಿನನಾದರೂ ಮಾಡ್ಕೊಳ್ಬಹುದು, ಯಾಕಂದರೆ ನಮಗೊಂದು ಒಳ್ಳೆಯ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತಾನೇ ಇರಬೇಕು ಅಂದರೆ ಈ ಥರ ನೀವು ಬರೆದು ಇಟ್ಕೊಳ್ತಾ ಇರಿ. ನಿಮಗೆ ಆಮೇಲೆ ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿದ್ರೆ ಆಯಿತು. ಈ ಸರಳ ವಿಧಾನನ ನೀವು ಕೂಡ ಫಾಲೋ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.